ನಮಗೆ ಕಾಯಂ ಉಪನ್ಯಾಸದ ಜೊತೆಯಲ್ಲೇ ನಮಗೂ ಕೂಡ ಈ ಹಿಂದೆ ಓಟ್ ಹಾಕೋ ಹಕ್ಕಿತ್ತು, ಏನು ಶಿಕ್ಷಣ ಕ್ಷೇತ್ರಕ್ಕೆ. ಖಾಸಗಿ ಶಾಲೆಗಳಲ್ಲಿ ಕೆಲಸ ಮಾಡ್ತಾವಂಥವ್ರಿಗೆ ಅರ್ಹತೆ ಇದೆ. ನಾವು 20 ವರ್ಷ ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ನಮಗೆ ಅರ್ಹತೆ ಇಲ್ಲ. ಇದನ್ನು ಕೇಳಿದರೆ ಅದಕ್ಕೆ ಉತ್ತರ ಕೊಡ್ತಾರೆ ನಮ್ಮ ವಯ್ಯನಾಣಸನು, ನಮ್ಮಿಂದ ಗೆದ್ದೋಗಿರ್ತಕ್ಕಂಥವ್ರು. ಅದಕ್ಕೆ ಉತ್ತರನೇ ಇಲ್ಲ ಅವ್ರ ಹತ್ರ. ಅವರೇ ಒಬ್ಬರೇ ಅಲ್ಲ, ಚಿದಾನಂದ ಗೌಡ ಇದ್ದಾರೆ ಎಮ್ ಎಲ್ ಸಿ, ನಮ್ಮ ಅನಿಲ್ ಕುಮಾರ್ ಇದ್ದಾರೆ, ಈ ಎಲ್ ಎಮ್ ಎಲ್ ಸಿಗಳು ನಮಗೆಲ್ಲ ನಾವು ಅವ್ರ ಗಮನಕ್ಕೆ ತಂದಿದ್ದೀವಿ. ಅದನ್ನು ಮಾಡಲಿಲ್ಲ. ನಾವು 20 ವರ್ಷ ಸರ್ವಿಸ್ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ, 1 ವರ್ಷ ಪ್ರೈವೇಟ್ ಕಾಲೇಜನ್ನೇ ಮಾಡಿದ್ರು, ಅವನಿಗೂ ಸಹ ಮತದಾನ ಹಕ್ಕು ಕೊಟ್ಟಿದ್ದಾರೆ, ನಮಗಿಲ್ಲ. ನಾವು ಲೆಕ್ಚರ್ಸೆ, ಅವನು ಲೆಕ್ಚರ್ಸೆ. ಹಾಂ, ಎಸ್. ಯಾಕಂದರೆ ಅದು ಒಂದು ಸ್ಕ್ಯಾಮ್, ಅದು ಮಾಫಿಯಾದದ್ದು. ಹಾಂ, ಎಸ್, ಓಟ್ ಮಾಫಿಯಾ. ನಾವಾದರೆ ಹಂಗೆ ಕೇಳಲ್ವಲ್ಲ, ನಮ್ಮ ಮಾತು ಇಲ್ಲ. ಹೋದ ವರ್ಷ ಎಲೆಕ್ಷನ್ ಇತ್ತು, ಈಗ ತೆಗೆದಿದ್ದಾರೆ. ಯಾಕಂತ ಹೇಳಿದ್ರೆ ನಾವು ಅವ್ರ ಅಡಿಯಾಳಾಗಿ ಬರೋದಿಲ್ಲ ಅವರು, ಆ ಕಾರಣಕ್ಕಾಗಿ ನಮ್ಮ ಮಾತು ಕೇಳಲ್ಲ. ಈಗ ಯಾರೋ ಒಂದು ಮ್ಯಾನೇಜ್ಮೆಂಟ್ ಒಬ್ಬನ ಇಟ್ಕೊಳ್ಳ ಸರ್ ಎಲ್ಲರೂ ಮಾತಾಡ್ಸೋ ಅಷ್ಟಿಲ್ಲ, ಓಟ್ ಒಂದೇ ಕಡೆ ಬಂದ್ಬಿಡುತ್ತೆ. ನಮ್ದು ಹಂಗಲ್ವಲ್ಲ, ಅಷ್ಟೇ ವ್ಯತ್ಯಾಸ.